ಇನ್ನೊಂದು ಗುಟ್ಟು ಬಿಡ್ಬೋದಾ ಪ್ಲಸ್ಗೆ? ಎಲ್ಲರಿಗೂ ನಮಸ್ಕಾರ, ತುಂಬಾ ಸಂತೋಷ ಆಗ್ತಾ ಇದೆ. ಈ ದಿನ ನಮ್ಗೆ ನಾವು ಇಲ್ಲಿ ಬರ್ತೀವಿ, ಟ್ರೇಲರ್ ನೋಡ್ತೀವಿ, ಎಲ್ಲರೂ ಮೀಟ್ ಮಾಡ್ತೀವಿ. ಇಷ್ಟು ಪ್ಲ್ಯಾನ್ಡ್ ಆಗಿ ಸರ್ ಮಾಡ್ತಾ ಇದ್ದಾರೆ ಗುರುರಾಜ್ ಸರ್. ಇಟ್ಸ್ ಬಿನ್ ಅ ವಂಡರ್ಫುಲ್ ಜರ್ನಿ ಆಕ್ಚುಲಿ, ಬಿಕಾಸ್ ಮೇಘನಾ ಸ್ಟಾರ್ಟ್ ದ ಸಮಸ್ಯೆ. ನನ್ ಫಸ್ಟ್ ಆಕ್ಚುಲಿ ಸರ್ ಉದ್ದೇಶ ಇದ್ದಿದ್ದು ಈ ಮೇಘನಾ ರೋಲು, ಅದು ಯಾಕೆ ಅದು ಹೇಗೆ ಚೇಂಜ್ ಮಾಡಿದ್ರು, ಯಾಕೆ ಚೇಂಜ್ ಮಾಡಿದ್ರು ರವಿ ಸರ್ ಏನಾದ್ರು ಹೇಳಿದ್ರು ಗೊತ್ತಿಲ್ಲ ನಮಗೆ. ಚೇಂಜ್ ಸೊ ಆಮೇಲೆ ಸರ್ ಹೇಳಿದ್ರು ನಿಮ್ಗೆ ಇನ್ನೊಂದು ವಿ ವುಡ್ ಲೈಕ್ ಯು ಟು ಡೂ ದ ಲಾಯರ್ ರೋಲ್ ಅಂತ. ಇವಾಗ ನಾವು ಒಂದು 20 ವರ್ಷದಿಂದ ಒಂದು ಸಿನಿಮಾ ಕೇಳಿದ್ವಿ, ರವಿಚಂದ್ರನ್ ಜೊತೆನಾ ಅಂತ ಎಕ್ಸ್ಪ್ರೆಷನ್ ಕೊಟ್ಟವರು. ನನ್ನ ಹೆಂಡತಿಗಿಂತ ಜಾಸ್ತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀವಿ. ನಾನು ಒಂದ್ಸರಿ ಹಿಂಗೆ ಅಂದ್ರೆ ಸಹ ಕೂಡ ಹೋಗ್ಬಿಡ್ತಾರೆ ಅವ್ರು, ಪಾಪ ಅವ್ರು ಡ್ಯಾನ್ಸ್ ಕೇಸ್ ಮಾಡ್ಕೊಂಡಿದ್ರು, ನಾನು ಮಾಡೋ ಡ್ಯಾನ್ಸೇ ಬೇರೆ, ಅದಕ್ಕೆ ಎಲ್ಲ ಸೂಟ್ ಆಗ್ತಾರೆ ಅವ್ರು ಪಾಪ. ಬಟ್ ನೀವು ತೆಗೆದ ಮೇಲೆ ಗೊತ್ತಾಯ್ತು ಅವರೇ ಸೂಟ್ ಆಗಿರೋ, ನೀವು ನಾಲ್ಕು ಜನ ಹೆಂಡತಿ ಕೊಟ್ಟರು ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ನೀವು. ಈ ಪಾತ್ರ ಕೇಳಿದ್ರೆ ನಂಗೆ ತುಂಬಾನೇ ಖುಷಿ ಆಯ್ತು. ಈ ಮುಹೂರ್ತ ಟೈಮಿಂದ ನಾನು ಇಲ್ಲಿದ್ದೀನಿ. ಸೊ ನಮ್ಗೆ ಸರ್ ಗುರುರಾಜ್ ಸರ್ ಮೂವಿ ಅವ್ರು ತೆಗಿತಾ ಇದ್ದಾರೆ ಅಂತ ಅನ್ಸಲ್ಲ, ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮೂವಿ ಮಾಡ್ತಾ ಇದೀವಿ ಅಂತ ನಂಗೆ ಆ ಭಾವನೆ ಖಂಡಿತ ಬರ್ತದೆ. ಬಿಕಾಸ್ ಫ್ರಮ್ ದ ಬಿಗಿನಿಂಗ್ ಐ ಬೀನ್ ಹಿಯರ್ ಅಂಡ್ ಆಫ್ ಕೋರ್ಸ್ ಎಲ್ಲರೂ ಸರ್ ಬಗ್ಗೆ ಯಾವಾಗಲೂ ಮಾತಾಡ್ತಾರೆ. ಇವ್ರು ಹೇಳ್ದಂಗೆ ನಂಗೆ ಸ್ವಲ್ಪ ಹೆದರಿಕೆನೇ ಇತ್ತು ರವಿಚಂದ್ರನ್ ಸರ್ ಜೊತೆ ಮಾಡಕ್ಕೆ, ಯಾಕಂದ್ರೆ ಅವ್ರು ಹೇಳಿದ 20 ವರ್ಷದ ಕತೆ ಆವಾಗಲೇ ಬೇರೆ. ಇವಾಗ ನಾನು ಅವ್ರು ಯಾವ ಥರ ಇರ್ತಾರೋ ಆಮೇಲೆ ನಂಗೆ ಗೊತ್ತಿರಲಿಲ್ಲ ರಿಯಲಿ. ಬಟ್ ನಾನು ಹೇಳಬೇಕು, ಬಂದಾಗ ತುಂಬಾ ಏನಂತಾರೆ ಅವ್ರ ಜೋಕ್ಸ್ ಆಗ್ಲಿ ನಮ್ನ ಒಂಥರ ಬೈದ್ರು, ಅದು ಕಾಂಪ್ಲಿಮೆಂಟೆ. ಸೊ ಈ ತರ ಎನ್ಕರೇಜ್ ಮಾಡಿ. ಫಸ್ಟ್ ನಂಗೆ ಸರ್ ಏನ್ ಹೇಳಿದ್ದು, ಫಸ್ಟ್ ಸೀನಲ್ಲಿ ನನಗೂ ಒಂಥರ ಎಷ್ಟು ಮಾತಾಡಿಸ್ಬೇಕು, ಕೆಲವರಿಗೆ ತುಂಬಾ ಮಾತಾಡೋದು ಇಷ್ಟ ಇಲ್ಲ, ಆಮೇಲೆ ಸೈಡಲ್ಲಿ ಕೂತ್ಕೊಂಡ್ರೆ ಓ ಇದು ಸರಿಗಿಲ್ಲ ಅಂತಂದ್ರೆ ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಫಸ್ಟ್ ಸರ್ ಹೇಳಿದಂಗೆ ಪರಗಳಲ್ಲಿ 25 ತಗೊಂಡ್ರಿ, ನಿಧಾನ ಏನ್ ಹರಿ ಏನಿದೆ ಇದು ಪುಟ್ ಪುಟ್ ಹೇಳ್ತಾನೆ ಎಂಜಾಯ್ ಎಂದು ಅಂದ್ರೆ ಸವಾಗಿದೆ, ಇಟ್ಸ್ ವೆರಿ ಕೂಲ್. ಅಂಡ್ ಅಂಡ್ ಆಫ್ಟರ್ ದಟ್ ಆಫ್ ಕೋರ್ಸ್ ನಮ್ಗೆ ವಿ ವರ್ ವೇಟಿಂಗ್ ಫಾರ್ ದಸ್ ಜೆಮ್ಸ್ ನಮ್ಮ ಶೂಟಿಂಗ್ ಅಲ್ಲಿ, ಯಾಕಂದ್ರೆ ಅವ್ರು ಸರ್ ಜೋಕ್ ಆಗ್ಲಿ ಅಥವಾ ಯಾಕಂದ್ರೆ ಪಾಪ ಹೊಸಬ್ರಂತೂ ಅವ್ರು ಅಲ್ಲೇ ಬಿದ್ದೇ ಬಿಡ್ತಾರೆ. ನಾನು ನೋಡೋದು ಅನ್ಭವಿಸಿದೀನಿ ಅಂದ್ರೆ ನಾನಲ್ಲ ಮಿಕ್ಕಿದ ಅವ್ರ ಜೊತೆ ಅಡ್ವೊಕೇಟ್ಸ್ ಅವರೆಲ್ಲ ಇರ್ಲಿ, ತುಂಬಾ ಇನ್ಸ್ಟೆನ್ಸಸ್ ನಂಗಂತೂ ಏನ್ ಸರ್ ಹಿಂಗೆ ಮಾತಾಡ್ಬಿಡ್ತಾರೆ, ಅವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಮುಖದ ಮೇಲೆ ಹಿಂಗೆ ಕೊಟ್ಬಿಡ್ತಾರೆ, ಬಟ್ ದೆನ್ ಅವ್ರೇ ಹಾಕ್ಬಿಡ್ತಾರೆ, ಎವ್ರಿಬಡಿ ನೋಸ್ ಇಟ್ಸ್ ಅ ಜೋಕ್. ಸೊ ಆಕ್ಚುಲಿ ಇದಾರೆ ಯಾಕೆ ನಾವು ಹೇಳ್ತೀನಿ ಅಂದ್ರೆ ದರ್ಸ್ ಅ ಲಾಟ್ ಆಫ್ ಐ ಮಸ್ಟ್ ಸೇ ರಿಯಲಿ ಐ ಹ್ಯಾವ್ ಸೀನ್ ಅ ವೆರಿ ಅ ಮ್ಯಾನ್ ಆಫ್ ಗ್ರೇಟ್ ಹ್ಯೂಮಿಲಿಟಿ ಸಿಂಪ್ಲಿಸಿಟಿ ಆ್ಯಂಡ್ ಅ ಡೀಪ್ ಹ್ಯೂಮನ್ ಬೀಯಿಂಗ್. ಬಿಕಾಸ್ ಅವ್ರು ಎಷ್ಟು ಅನುಭವಗಳಿದೆ ಅವ್ರಿಗೆ, ಏನು ಪೇರು ಅವ್ರ ಸಕ್ಸಸ್ಸು ಫೇಲ್ಯೂರ್ಸು, ಹಿಸ್ ಜರ್ನಿ ಹ್ಯಾಸ್ ಬಿನ್ ಸೋ ರಿಚ್ ದಟ್ ಐ ರಿಯಲಿ ರೆಸ್ಪೆಕ್ಟ್ ಯು ಸರ್, ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಇಷ್ಟು ಟ್ಯಾಲೆಂಟ್ ಇದ್ದು ಇವಾಗ ಅವ್ರು ಏನೇ ಮಾಡಿಲ್ಲ. ಸೊ ನನಗೆ ಅವ್ರ ಅದೆಲ್ಲ ತೋರಿಸ್ಕೊಳ್ಳೆ ಅವ್ರು ಅಕಸ್ಮಾತ್ ಒಂದು ಜೋಕ್ ಮಾಡಿದ್ರು ಅದ್ರ ಹಿಂದೆ ಎಷ್ಟು ಅನುಭವ ಇದೆ ಅಂತ ನಂಗೆ ಗೊತ್ತಾಗ್ತಾ ಇತ್ತು. ದ ವೇ ಹಿ ವುಡ್ ಶೇರ್ ಹಿಸ್ ಲೈಫ್ ಎಕ್ಸ್ಪೀರಿಯನ್ಸಸ್, ಸೊ ಇಟ್ ಇಸ್ ಬಿನ್ ನನಗೆ ಬಂದು ತಮಾಷೆಯದೆಲ್ಲ ಒಂದು ಕಡೆ ಎಲ್ಲ ಸೆಟಲ್ ಎಲ್ಲರೂ ಫ್ಯಾಮಿಲಿ ಥರ ಇರಬೇಕು ಅದೆಲ್ಲ ಒಂದು ಕಡೆ, ಆದರೆ ನಿಜವಾಗ್ಲೂ ಪ್ರಿವಿಲೇಜ್ ಟು ವರ್ಕ್ ಆ್ಯಂಡ್ ಲಿಸನ್ ಟು ಸರ್ಸ್ ಎಕ್ಸ್ಪೀರಿಯನ್ಸಸ್ ಮಧ್ಯ ಮಧ್ಯೆ ನಾನು ಹೇಳೋರು ಆ್ಯಂಡ್ ಅವ್ರು ಕರೆದಂಗೆ ಒಂದ್ಸತಿ ಡೈಲಾಗ್ ಟೆನ್ಷನ್ ಇರೋದು, ಸರ್ ಹಂಗೆ ಕೂಲಾಗಿ ಕೇಳ್ಕೊಂಡು ಮಾಡಿಬಿಡ್ತಾರೆ, ನನ್ಗೆ ಸ್ವಲ್ಪ ಟೆನ್ಷನ್ ರಾಣಿನೇ ಸ್ವಲ್ಪ ನಾನು, ಆದರೆ ಕರೆದು ಫನಿ ಆ್ಯನೆಕ್ಡೋಟ್ಸ್ ಹೇಳೋದು, ಒಂದೊಂದ್ಸತಿ ಸರ್ ನಮ್ಗೆ ಹೇಳಿದ್ ಗೊತ್ತಾಗಲಿಲ್ಲ ಸರ್ ಡೈಲಾಗ್ ಕಲ್ತ್ಕೋಬೇಕು ಅಂದ್ರೆ ಅದಕ್ಕೂ ಬೈಯೋರು, ಏನ್ ಮೇಡಮ್ ನೀವು ನಿಧಾನ ರಿಲ್ಯಾಕ್ಸ್ ಮಾಡ್ಕೊಂಡು ಮಾಡಿ ಮೇಡಮ್ ಅಂತ. ಬಟ್ ತುಂಬಾ ಮಜವಾಗಿತ್ತು. ಅಂಡ್ ಕಮಿಂಗ್ ಟು ಗುರುನಾಥ್ ಸರ್, ಐ ವುಡ್ ಲೈಕ್ ಟು ಸೇ ಬಿಗಿನಿಂಗ್ ಇಂದ ಸೋ ಪ್ಲ್ಯಾನ್ಡ್ ಸೋ ಕಾನ್ಫಿಡೆಂಟ್. ಯಾಕೆ ಹೇಳ್ತೀನಿ ಅಂದ್ರೆ ಡೈರೆಕ್ಟರ್ ಸರ್ ಆ ಥರ ಒಂದು ಕ್ಲಾರಿಟಿ ಇಲ್ಲದೆ ಇದ್ರೆ, ಅಷ್ಟು ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಇದ್ರೆ
ನಮಗೆ ಪರ್ಫಾರ್ಮ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಸುಮಾರು ಕ್ವೆಶ್ಚನ್ಸ್ ಸರ್ ಕೇಳಿದ್ದೀನಿ, ಆ್ಯಂಡ್ ಅವ್ರ ಒಂದೊಂದು ನುವಾನ್ಸು ನಾನು ಕೇಳಿ, ಬಿಕಾಸ್ ಈ ಕೋರ್ಟ್ ರೂಮ್ ಡ್ರಾಮಾ ಅಂದರೆ ನಮಗೂ ಗೊತ್ತಿಲ್ಲ, ಕೋರ್ಟಿಗೆ ಹೋಗಿಲ್ಲ, ಲಾಯರ್ಸ್ ಹೆಂಗಿರ್ತಾರೆ, ಲೀಗಲ್ ಪಾಯಿಂಟ್ಸ್ ಅಷ್ಟು ಗೊತ್ತಿಲ್ಲ ನಮಗೆ. ಬಟ್ ಸರ್, ನಾನು ಇವಂತ ಹೇಳಕ್ಕೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಮೂವಿ ಶೂಟಿಂಗ್ ಮಾಡಿದಾಗ ಎಸ್ಪೆಷಲಿ ಐ ಥಿಂಕ್ ಥರ್ಡ್ ಕೋರ್ಟ್ ರೂಮ್ ಸೀನ್ಸ್ ಎಲ್ಲ, ಅದಕ್ಕೆ ಸ್ವಲ್ಪ ಮುಂಚೆಗೆ ನಮ್ಮಮ್ಮ ಹುಷಾರಿರಲಿಲ್ಲ, ನಮ್ಮಮ್ಮನ ಮನೆ ಬಿಟ್ಟು ಬರೋಕ್ಕೆ ಆಗ್ತಾ ಇರಲಿಲ್ಲ. ಸರು ಸಂಪತ್ ಸರ್ ಇವರ್ ಸೋ ಸೆನ್ಸಿಟಿವ್, ಬಿಕಾಸ್ ಐ ವಾಂಟೆಡ್ ನಂಗೆ ಆ ಲೀಗಲ್ ಕೋರ್ಟ್ ರೂಮ್ ಡ್ರಾಮಾ ಹೆಂಗೆ ಅನ್ಫೋಲ್ಡ್ ಆಗುತ್ತೆ ಅಂತ ಎರಡು ಸತಿ ನಾನು ಕೇಳಬೇಕಾಗಿತ್ತು ಆ ಕರೆಕ್ಟ್ ಫ್ಲೋ ತಿಳ್ಕೊಳ್ಳೋಕ್ಕೆ. ಸರ್ ಮನೆಗೆ ಬಂದು ನನ್ನ ಜೊತೆ ಮೂರ್ನಾಲ್ಕು ಗಂಟೆ ಕೂತು ಒಂದೊಂದು ಹೇಳಿ ಯಾವಾಗಲೂ ನಂಗೆ ಐಡಿಯಾ ಬಂದಿದ್ದು ಕರೆಕ್ಟಾಗಿ ಹೇಗೆ ಕತೆ ಮುಂದುವರಿಯುತ್ತೆ ಅಂತ. ಬಿಕಾಸ್ ಈ ಸ್ಕ್ರೀನ್ ಪ್ಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಒಂದೊಂದು ಸೀನ್ ಆದಮೇಲೆ ಒಂದೊಂದು ಚೇಂಜ್ ಇರುತ್ತೆ. ಸೊ ಐ ರಿಯಲಿ ಥ್ಯಾಂಕ್ಸ್ ಸರ್. ಸೊ ಒಂದು ಆಸ್ ಅ ಡೈರೆಕ್ಟರ್, ಆಸ್ ಅ ಹ್ಯೂಮನ್ ಬೀಯಿಂಗ್ ಸೋ ಸೆನ್ಸಿಟಿವ್, ನನಗೆ ತುಂಬಾ ಬೆಂಬಲ ಆ ಕಷ್ಟವಾದ ಟೈಮಲ್ಲಿ ಈ ತುಂಬಾ ಬೆಂಬಲ ಕೊಟ್ಟಿದ್ದಾರೆ. ದ ಹೋಲ್ ಪ್ರೊಡಕ್ಷನ್ ಹೌಸ್, ದ ಕ್ರೂ ಆ್ಯಂಡ್ ಮೈ ವಂಡರ್ಫುಲ್ ಕೋ ಆರ್ಟಿಸ್ಟ್ ಆಲ್ಸೋ, ಎಲ್ಲರೂ ಪದೇ ಪದೇ ಎಲ್ಲ ಹೆಸರು ಹೇಳಕ್ಕೆ ಕಷ್ಟ ಆಗುತ್ತೆ, ಬಟ್ ಓಕೆ ಎನಿವೇ ಆಲ್ ಆಫ್ ದೆಮ್ ಹೇಳಬೇಕಾಗುತ್ತೆ ಇವಾಗ. ಫ್ರಮ್ ರವಿಶಂಕರ್, ಕೃತಿಕಾನ್, ಧನ್ಯ ಆ್ಯಂಡ್ ಮೇಘನಾ, ವಿ ಡಿಡ್ನ್ ಶೇರ್ ಎನಿ ಸ್ಕ್ರೀನ್ ಸ್ಪೇಸ್ ವಿತ್ ಧನ್ಯ. ಇಲ್ಲೇ ಮೀಟ್ ಮಾಡ್ತಾ ಇಲ್ಲೇ ನಾವು ಮೀಟ್ ಮಾಡ್ತಾ ಇರೋದು ಯಾವಾಗಲೂ ಆ್ಯಕ್ಚುಲಿ. ಬಟ್ ಇಟ್ಸ್ ಬೀನ್ ಅ ವಂಡರ್ಫುಲ್ ಜರ್ನಿ. ಈ ಥರ ಪಾತ್ರ ನನಗೂ ನಾನು ಸುಮಾರು ತುಂಬ ಸಿನಿಮಾ ಏನು ಮಾಡಿಲ್ಲ, ನಾನು ಸುಮಾರು ಮಾಡಿದ್ದೀನಿ. ಈ ಥರ ಪಾತ್ರ ಕೊಡೋದು ಅಪರೂಪನೇ. ಟು ಬಿ ಅನ್ ಈಕ್ವಲ್ ಅಪೋನೆಂಟ್ ಟು ದ ಹೀರೋ, ಪ್ರೊಫೆಷನಲಿ ಕ್ವಾಲಿಫೈಡ್. ಇನ್ನೊಂದು ಸರ್, ನಾನು ಡಾನ್ಸರ್ ಆಗಿರೋದ್ರಿಂದ ಅದನ್ನು ಚೂರು ತೊಗೊಂಡ್ಬಂದಿದ್ದಾರೆ ಈ ಕ್ಯಾರೆಕ್ಟರಲ್ಲಿ. ಸೊ ಆನ್ ದ ಹೋಲ್ I'm very happy and proud to be part of Judgment. So, ಹೇಳಿದಾಗೆ ಈ ಜಜ್ಮೆಂಟ್ 24th ಆಗುತ್ತೆ. ಐ ಹೋಪ್ ವಿ ಕಮ್ ಔಟ್ ಆಸ್ ಟ್ರೂ ವಿನ್ನರ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಸಪೋರ್ಟ್. ಥ್ಯಾಂಕ್ ಯು ಫಾರ್ ಶೋರ್. ಥ್ಯಾಂಕ್ ಯು.